ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಹೊರವಸಿ. ನಮಸ್ಕಾರ ವೀಕ್ಷಕರೇ, ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ವಸಂತ್ ಕುಮಾರ್. ಇಂದಿನ ಸುದ್ದಿಯ ಮುಖ್ಯಾಂಶಗಳು. ರೈತ ಧ್ವನಿ ವರದಿಗೆ ಎಚ್ಚೆತ್ತುಕೊಂಡ ಕೃಷಿ ಅಧಿಕಾರಿಗಳು, ಲಕ್ಷ್ಮೇಶ್ವರದಲ್ಲಿ ರಸಗೊಬ್ಬರ ಅಭಾವಕ್ಕೆ ಅಧಿಕಾರಿಗಳ ಕ್ರಮ. ಬ್ಯಾಡಗಿ ಸರ್ಕಾರಿ ಆಸ್ಪತ್ರೆಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ವಿತರಣೆ, ತಾಲೂಕಾ ಕಾಂಗ್ರೆಸ್ ಕಮಿಟಿಯಿಂದ ಮಾಜಿ ಸಚಿವ ಬಸವರಾಜ ಶಿವಣ್ಣ ಅವರಿಂದ ಸೇವೆ. ಗದಗ ಜಿಲ್ಲೆಯಾದ್ಯಂತ ಮತ್ತೆ 5 ದಿನ ಲಾಕ್ ಡೌನ್. ಲಕ್ಷ್ಮೇಶ್ವರದಲ್ಲಿ ಬೈಕ್ ಸವಾರಿಗೆ ಕ್ಲಾಸ್ ತೆಗೆದುಕೊಂಡ ಪಿಎಸ್ಐ ಶಿವಯೋಗಿ ಲೋಹಾರ್. ಕಲಾವಿದರಿಗೆ ಸರ್ಕಾರದ ಪರಿಹಾರ ಧನ, ಅರ್ಜಿ ಸಲ್ಲಿಕೆ ಕೊನೆಯ ದಿನ ಮುಂದುವರಿಸಲು ಕಲಾವಿದರ ಒತ್ತಾಯ. ಹುಬ್ಬಳ್ಳಿಯಲ್ಲಿ ಸಂಕಷ್ಟದಲ್ಲಿರುವವರಿಗೆ ಊಟ ವಿತರಿಸಿದ ಜೈ ಭೀಮ ಯುವಶಕ್ತಿ ಸೇನಾ ಸಂಘ. ಅಣ್ಣಿಗೇರಿಯಲ್ಲಿ ಪೊಲೀಸರಿಗೆ ಪತ್ರಕರ್ತರಿಗೆ ಸ್ಟ್ರೀಮರ್ ವಿತರಿಸಿದ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ. ಮಧ್ಯಾಹ್ನದ ಬಿಸಿಯೂಟ ಬದಲು ದವಸ ಧಾನ್ಯ ವಿತರಿಸಿದ ಲಕ್ಷ್ಮೇಶ್ವರದ ಹಿರಿಯ ಪ್ರಾಥಮಿಕ ಶಾಲೆ. ಅಣ್ಣಿಗೇರಿಯಲ್ಲಿ ಪತ್ರಕರ್ತರಿಗೆ ದಿನಸಿ ಕಿಟ್ ವಿತರಿಸಿದ ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ. ಎಂಕೆ ಹುಬ್ಬಳ್ಳಿಯಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡುತ್ತಿರುವ ಸಾರ್ವಜನಿಕರು. ಪತ್ರಕರ್ತರಿಗೆ ಮಾಸ್ಕ್ ಸ್ಯಾನಿಟೈಸರ್ ವಿತರಿಸಿದ ಶಿರ್ಸಿಯ ಟೀಂ ಪರಿವರ್ತನೆ. ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಡ್ ಕಂಪನಿಯ ಕಾರುಗಳಾದ ಡಸ್ಟರ್, ಕೈಗರ್, ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು. ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ, ಬೆಳಗಾವಿ, ಸಿರ್ಸಿ, ರಾಣೆಬೆನ್ನೂರು, ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ. ನಾಗಶಾಂತಿ ರೆನಾಲ್ಡ್, ವಿದ್ಯಾನಗರ, ಹುಬ್ಬಳ್ಳಿ. ಬುಕಿಂಗ್ ಆಗಿ ಸಂಪರ್ಕಿಸಿ 9632786556 9686660918. ರೆನಾಲ್ಡ್, ಪ್ಯಾಷನ್ ಫಾರ್ ಲೈಫ್. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ರೈತರಿಗೆ ರಸಗೊಬ್ಬರದ ಅಭಾವ ಸೃಷ್ಟಿಯಾಗಿದ್ದನ್ನ ರೈತ ಧ್ವನಿ ವಾಹಿನಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಲಕ್ಷ್ಮೇಶ್ವರದಲ್ಲಿ ಗದಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಟಿಎಸ್ ರುದ್ರೇಶಪ್ಪ ಅವರು ಪಟ್ಟಣದ ಕೆಲವು ರಸಗೊಬ್ಬರದ ಅಂಗಡಿಗೆ ದಿಢೀರ್ನೆ ಭೇಟಿ ನೀಡಿ ಪರಿಶೀಲಿಸಿದರು. ಡಿಎಪಿ ಸ್ಪಿಕ್ ಗೊಬ್ಬರದ ಅಭಾವ ಏಕೆ ಸೃಷ್ಟಿಯಾಗುತ್ತಿದೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಅಂಗಡಿ ಮಾಲೀಕರು, ನಮ್ಮ ತಾಲೂಕಿಗೆ ಸರ್ಕಾರ ನಿಗದಿಪಡಿಸಿದ ಪ್ರಮಾಣದಲ್ಲಿ ರಸಗೊಬ್ಬರ ಪೂರೈಕೆ ಆಗುತ್ತದೆ, ಆದರೆ ಇಲ್ಲಿ ಬೇರೆ ತಾಲೂಕಿನ ರೈತರು ಬಂದು ರಸಗೊಬ್ಬರ ಖರೀದಿಸುತ್ತಿದ್ದಾರೆ, ಇದರಿಂದಲೇ ಅಭಾವ ಸೃಷ್ಟಿಯಾಗಿದೆ ಎಂದು ಉತ್ತರಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ನಿರ್ದೇಶಕರು, ಇನ್ನು ಮುಂದೆ ಬೇರೆ ತಾಲೂಕಿನ ರೈತರಿಗೆ ರಸಗೊಬ್ಬರ ವಿತರಿಸಬೇಡಿ ಎಂದು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ರೈತ ಬಸವರಾಜ ಕಲ್ಲೂರು ಮನವಿ ಸಲ್ಲಿಸಿ ನಂತರ ಮಾತನಾಡಿದ ಅವರು, ಸವಣೂರು, ಕುಂದಗೋಳ ಹಾಗೂ ಬೇರೆ ತಾಲೂಕಿನ ರಸಗೊಬ್ಬರ ಅಲ್ಲಿನ ರೈತರಿಗೆ ವಿತರಣೆಯಾಗಿಲ್ಲ, ಹಾಗಾದರೆ ಆ ಗೊಬ್ಬರ ಎಲ್ಲಿಗೆ ಹೋಗುತ್ತದೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು, ಈ ಕುರಿತು ತನಿಖೆ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಮಹೇಶ್ ಬಾಬು, ಚಂದ್ರಶೇಖರ್ ಗೌಡ, ನರಸಮ್ಮನವರ್, ಎಂಎಚ್ ಹನಗಿ ಹಾಗೂ ಪಿಎಸ್ಐ ಶಿವಯೋಗಿ ಲೋಹಾರ್ ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದಲ್ಲಿ ಇಂದು ತಾಲೂಕಾ ಆಸ್ಪತ್ರೆಗೆ ತಾಲೂಕಾ ಕಾಂಗ್ರೆಸ್ ಕಮಿಟಿ ವತಿಯಿಂದ 3 ಆಕ್ಸಿಜನ್ ಕಾನ್ಸಂಟ್ರೇಟರ್, N95 ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಫೇಸ್ ಶೀಲ್ಡ್ಗಳನ್ನ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಪುಟ್ಟರಾಜ್ ಅವರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಸವರಾಜ ಶಿವಣ್ಣ ಅವರು ಮಾತನಾಡಿ, ತಾಲೂಕಿನ ಬಡವರಿಗೆ, ಕೊರೋನಾ ಸೋಂಕಿತರಿಗೆ ಅನುಕೂಲವಾಗಲೆಂಬ ಸದುದ್ದೇಶದಿಂದ 3 ಆಕ್ಸಿಜನ್ ಕಾನ್ಸಂಟ್ರೇಟರ್, ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಫೇಸ್ ಶೀಲ್ಡ್ಗಳನ್ನು ನೀಡಲಾಗುತ್ತಿದೆ. ಜನರು ಕೊರೋನಾ ಮುಂಜಾಗ್ರತಾ ಕ್ರಮ ಕೈಗೊಂಡು ಎಚ್ಚರಿಕೆಯಿಂದ ಇದ್ದು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಹೇಳಿದರು. ಅಲ್ಲದೆ ಇದೇ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಮಾಸ್ಕ್ ಮತ್ತು ಫೇಸ್ ಶೀಲ್ಡ್ ಅನ್ನು ವಿತರಿಸಲಾಯಿತು. ನಮ್ಮ ಬ್ಯಾಡಗಿ ತಾಲೂಕು ಆಸ್ಪತ್ರೆಗೆ ಈ ಕರೋನಾ ಎಂಬಾರಿಯನ್ನು ಒಂದಿಷ್ಟು ಬಡ ಜನರಿಗೆ ಮತ್ತು ಕರೋನಾ ಬಂದಂಥ ರೋಗಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾವು ತಾಲೂಕಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಇವತ್ತು 3 ಆಕ್ಸಿಜನ್ ಕಾನ್ಸಂಟ್ರೇಟು ಮತ್ತು ಮಾಸ್ಕ್, ಫೇಸ್ ಶೀಲ್ಡು, ಮಾಸ್ಕು ಇವತ್ತು ತಾಲೂಕು ಆಸ್ಪತ್ರೆಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಮತ್ತು ಫ್ರಂಟ್ಲೈನ್ ವಾರಿಯರ್ಸ್ ನಾವೇನು ಹೇಳ್ತೀವಿ ಇವತ್ತು ಪತ್ರಕರ್ತರ ಸ್ನೇಹಿತರಾಗಿರಲಿ ಮತ್ತು ತಾಲೂಕು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಫೇಸ್ ಶೀಲ್ಡು ಮತ್ತು ಮಾಸ್ಕು, ಸ್ಯಾನಿಟರ್ಗಳನ್ನು ಇವತ್ತು ಒದಗಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀನಿವಾಸ್ ಮಾನೆ, ಕಾಂಗ್ರೆಸ್ ಮುಖಂಡರಾದ ಎಸ್ಆರ್ ಪಾಟೀಲ್, ಜಿಲ್ಲಾ ಪಂಚಾಯತಿ ಸದಸ್ಯ ಅಬ್ದುಲ್ ಮುನಾಫ್ ಯಲಿಗಾರ್, ರಮೇಶ್ ಸುತ್ಕೋಟಿ, ಡಿಎಚ್ ಬುಡ್ಡನಗೌಡರ್, ಪ್ರಕಾಶ್ ಬನ್ನೆಟ್ಟಿ, ಶಂಭನಗೌಡ ಪಾಟೀಲ್, ಶಂಕರಗೌಡ ಪಾಟೀಲ್, ದಾನಪ್ಪ ಚೂರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.
ಗದಗ ಜಿಲ್ಲೆಯಾದ್ಯಂತ ಇಂದಿನಿಂದ ಮತ್ತೆ 5 ದಿನಗಳ ಕಾಲ ಕಠಿಣ ಲಾಕ್ಡೌನ್ ಜಾರಿ ಮಾಡಿದೆ. ಯಾವುದೇ ಅಗತ್ಯ ದಿನಸಿ ವಸ್ತುಗಳಿಗೆ ಅವಕಾಶ ಇಲ್ಲ. ಆದರೆ ತರಕಾರಿ ಹಾಲು ಖರೀದಿಸಲು ಬೆಳಗ್ಗೆ 6 ರಿಂದ 10 ಗಂಟೆಯವರೆಗೆ ತರಕಾರಿ ಹಣ್ಣು ಪ್ರತಿ ವಾರ್ಡ್ನಲ್ಲೂ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅಲ್ಲದೆ ರೈತರಿಗೆ ರಸಗೊಬ್ಬರ ಖರೀದಿಸಲು 12 ಗಂಟೆಯವರೆಗೂ ಅವಕಾಶ ಮಾಡಿಕೊಟ್ಟಿದೆ. ಇಂದು ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ನಾಕದಲ್ಲಿ ಅನವಶ್ಯಕವಾಗಿ ಸಂಚರಿಸುವ ವಾಹನಗಳ ತಪಾಸಣೆ ನಡೆಸಿದ ಪಿಎಸ್ಐ ಶಿವಗಿ ಲೋಹರ್ ಅವರು ಬೈಕ್ ಸವಾರರಿಗೆ ಬುದ್ಧಿ ಹೇಳಿದರಲ್ಲದೆ ದಂಡ ಕೂಡ ವಿಧಿಸಿದರು. ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲಿರುವ ಕಲಾವಿದರಿಗೆ ಸರ್ಕಾರ 3000 ರೂಪಾಯಿಗಳ ಸಹಾಯಧನ ಘೋಷಿಸಿದೆ. ಆದರೆ ಕಲಾವಿದರು ಅರ್ಜಿ ಸಲ್ಲಿಸಲು ಜೂನ್ 5 ಕೊನೆಯ ದಿನವಾಗಿದೆ. ಸದ್ಯ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಜೂನ್ 7 ರವರೆಗೆ ಲಾಕ್ಡೌನ್ ಇದೆ. ಇಂತಹ ಸಂದರ್ಭದಲ್ಲಿ ಕಲಾವಿದರು ಸೇವಾ ಸಿಂಧುವಿನಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವೇ ಇಲ್ಲ. ಸರ್ಕಾರ ಒಂದು ಕಡೆ ಕಲಾವಿದರಿಗೆ ಸಹಾಯಧನ ಘೋಷಿಸಿ ಕೈ ತೊಳೆದುಕೊಂಡರೆ ಇನ್ನೊಂದೆಡೆ ಜೂನ್ 7 ರವರೆಗೆ ಲಾಕ್ಡೌನ್ ಘೋಷಿಸಿ ಕಲಾವಿದರು ಸಹಾಯಧನ ಪಡೆಯದ ಹಾಗೆ ಜಾಣತನ ತೋರಿಸಿದೆ. ಸರ್ಕಾರ ಇಂತಹ ನಿರುಪಯುಕ್ತ ಕೆಲಸವನ್ನ ಕೈಬಿಟ್ಟು ಸಂಕಷ್ಟದಲ್ಲಿರುವ ಕಲಾವಿದರಿಗೆ ಆರ್ಥಿಕ ಸಹಾಯ ಮಾಡುವ ಪ್ರಾಮಾಣಿಕ ಕೆಲಸ ಮಾಡಬೇಕಿದೆ ಎಂದು ಮುಂಡರಗಿಯ ರಂಗಭೂಮಿ ಕಲಾವಿದ ವಾಯನ್ ಗೌಡರ್ ಆರೋಪಿಸಿದ್ದಾರೆ. ಇದು ಎಷ್ಟು ಅವಿವೇಕತನದ ಆದೇಶ ಅಂತ ಹೇಳಿದ್ರೆ, ಇವರೇ ಈಗಾಗಲೇ ಘೋಷಣೆ ಮಾಡಿದ್ದಾರೆ 7ನೇ ತಾರೀಕಿನವರೆಗೂ ಸಂಪೂರ್ಣವಾದ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಬಸ್ ಸಂಚಾರ ಇಲ್ಲ, ಯಾವುದೇ ವಾಹನ ಸಂಚಾರ ಮಾಡೋ ಹಾಗಿಲ್ಲ. ತರಕಾರಿ ಹಣ್ಣು ಹಾಲು ಮತ್ತು ಕಿರಾಣಿ ಅಂಗಡಿಗಳನ್ನು ಹೊರತುಪಡಿಸಿ ಯಾವುದೇ ಕಾರ್ಯಾಲಯಗಳು ಪ್ರಾರಂಭ ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನು ಇವರು ಹೇಳಿದ್ದಾರೆ. ಮತ್ತು ಯಾರೂ ಅಡ್ಡಾಡಬಾರ್ದು ಅಂತಕ್ಕಂಥ ಕಠಿಣವಾದಂಥ ಘೋಷಣೆಯನ್ನು ಗದಗ ಜಿಲ್ಲೆಯಾದ್ಯಂತ ಮಾಡಿದ್ದಾರೆ, ಬೇರೆ ಜಿಲ್ಲೆಗಳಲ್ಲೂ ಕೂಡ ಮಾಡಿದ್ದಾರೆ. ಅಂದಮೇಲೆ ಇವರು ವಾಹನ ಇಲ್ಲ, ಬಸ್ ಇಲ್ಲ, ಆನ್ಲೈನ್ನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸೇವಾ ಸಿಂಧುವಿನ ಕಾರ್ಯಾಲಯ ಈ ಪ್ರಾರಂಭವಾಗಿಲ್ಲ. ಮತ್ತು ಅರ್ಜಿ ಹಾಕೋದು ಹಾಗೆ ಅಂದರೆ ಗ್ರಾಮೀಣ ಭಾಗದ ಅನೇಕ ಅಶಕ್ತ ಕಲಾವಿದರು ಇದರಿಂದ ವಂಚಿತರಾಗ್ತಿದ್ದಾರೆ. ಸರ್ಕಾರ ಈ ಅವಿವೇಕತನದ ಈ ಆದೇಶವನ್ನು ರದ್ದುಪಡಿಸಬೇಕು, ದಿನಾಂಕವನ್ನು ಮತ್ತೆ ಮುಂದುವರಿಸಬೇಕು. ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಜೈ ಭೀಮ್ ಯುವಶಕ್ತಿ ಸೇನಾ ಸಂಘದ ವತಿಯಿಂದ ಕಾರ್ಯಕರ್ತರು ನಗರದ ವಿವಿಧ ಸ್ಥಳಗಳಲ್ಲಿ ರಸ್ತೆಯಲ್ಲಿ ಸಂಚರಿಸುತ್ತಿದ್ದವರಿಗೆ ಪಲಾವ್ ಹಾಗೂ ನೀರಿನ ಬಾಟಲ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹರೀಶ್ ಗುಂಟ್ರಾಳ್, ಪದಾಧಿಕಾರಿಗಳಾದ ಸುನೀಲ್ ಹರಡೇಕರ್, ಮುಜಫರ್ ಬಹದ್ದೂರ್, ವಿಜಯ್ ಕಟಗಿ, ವಿಜಯ್ ಮಾದರ್, ರಮೇಶ್ ಹಿರೇಮನಿ, ಇಬ್ರಾಹಿಂ ಇಂಗ್ಲಳ್ಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಧಾರವಾಡ ಜಿಲ್ಲೆ ಅಣ್ಣಿಗೇರಿಯಲ್ಲಿ ಹುಬ್ಬಳ್ಳಿಯ ನಿರಾಮಯ ಫೌಂಡೇಶನ್ ವತಿಯಿಂದ ಕೊರೋನಾ ಸಂದಿಗ್ಧ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರಿಗೂ ಹಾಗೂ ಪತ್ರಕರ್ತರಿಗೂ ಸ್ಟ್ರೀಮರ್ ವಿತರಣೆ ಮಾಡಲಾಯಿತು. ಅಣ್ಣಿಗೇರಿಯ ಜನಸ್ನೇಹಿ ಪೊಲೀಸ್ ಠಾಣೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಭಾಗಿಯಾಗಿ ಮಾತನಾಡಿ, ಎಲ್ಲರೂ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕೆಂದು ಹೇಳಿದರು. ಅವ ಆ ಜಾತಿ ಈ ಜಾತಿ ಅಂತಲ್ಲ, ಆ ಪಕ್ಷ ಈ ಪಕ್ಷ ಅಂತಲ್ಲ, ಯಾವುದೇ ಒಬ್ಬ. ಈ ಸಂದರ್ಭದಲ್ಲಿ ಪಿಎಸ್ಐ ಎಲ್ಕೆಜಿ ಜುಲ್ಕಟ್ಟಿ, ಶಿವಯೋಗಿ ಸುರ್ಕೊಡ್, ಷಣ್ಮುಖ್ ಗುರಿಕರ್, ತಹಶೀಲ್ದಾರ್ ಕೊಟ್ರೇಶ್ ಗಾಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀತಾಯಿ ಪಾರ್ವತಿ ಮಕ್ಕಳ ಬಳಗ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೊಡಮಾಡುವ ಮಧ್ಯಾಹ್ನದ ಬಿಸಿ ಊಟ ಬದಲು ದವಸ ಧಾನ್ಯಗಳನ್ನು ಪಾಲಕರಿಗೆ ವಿತರಿಸಲಾಯಿತು. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಿದ್ದರಿಂದ ಮಕ್ಕಳಿಗೆ ತೊಂದರೆಯಾಗದಂತೆ ಸರ್ಕಾರ ಮಧ್ಯಾಹ್ನದ ಬಿಸಿ ಊಟ ಬದಲು ದವಸ ಧಾನ್ಯಗಳಾದ ಅಕ್ಕಿ, ಗೋಧಿ, ಎಣ್ಣೆ ಹಾಗೂ ಉಪ್ಪುಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಇಂದು ಶಾಲೆಯ ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ದವಸ ಧಾನ್ಯಗಳ ಕಿಟ್ಗಳನ್ನು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಐ ಬಿ ಜಕ್ಕನಗೌಡರು ವಿತರಿಸಿದರು. ರಜೆ ಅವಧಿಯಲ್ಲಿ ಮಕ್ಕಳಿಗೆ ಆಹಾರ ಧಾನ್ಯ ಬಿಸಿ ಊಟದ ಬದಲಾಗಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಬೇಕಂತೇಳಿ ಗದಗ ಸರ್ಕಾರ ಹಮ್ಮಿಕೊಂಡಿದ್ದು, ಆಹಾರ ಧಾನ್ಯಗಳನ್ನು ನಮ್ಮ ಸಹಾಯಕ ನಿರ್ದೇಶಕರು ಆದಂಥ ಅಕ್ಷರ ದಾಸೋಹದ ಶ್ರೀ ಎಸ್ ಎನ್ ನದಾಬ್ ಸರ್ ಇವರು ಹಾಗೂ ಆರ್ ಎಸ್ ಬ್ರೂಡಿ ಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನಿರ್ದೇಶನದಂತೆ ನಮ್ಮ ಶಾಲೆಗೆ ಬಿಸಿ ಊಟದ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಿದ್ದಾರೆ. ಆಹಾರ ಧಾನ್ಯಗಳನ್ನು ನಾವೆಲ್ಲ ಪಾಲಕರಿಗೂ ಫೋನ್ ಮಾಡಿ ಅವರನ್ನು ಕರೆಯಿಸಿ ಅಂತರವನ್ನು ಕಾಯ್ಕೊಂಡು ಮಾಸ್ಕ್ ಸ್ಯಾನಿಟೈಸರ್ ಬಳಕೆಯೊಂದಿಗೆ ಸರಿಯಾಗಿ ತೂಕವನ್ನು ಬಳಸಿಕೊಂಡು ಎಲ್ಲ ಮಕ್ಕಳಿಗೆ ಆಹಾರ ಧಾನ್ಯಗಳನ್ನು ನಾವು ಪೂರೈಸಿದ್ದೇವೆ. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಜಿ ವಿ ಅರಳಿಕಟ್ಟಿ, ಕೆ ಎಸ್ ಹಿರಮಠ್, ಎಸ್ ಕೆ ಹೂಗಾರ್, ಬಿ ಎಸ್ ನಾಗನಗೌಡರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಾಜಿ ಶಾಸಕ ಎನ್ ಎಚ್ ಕೋನರೆಡ್ಡಿ ಅವರು
ಪತ್ರಕರ್ತರಿಗೆ ಆಹಾರ ಕಿಟ್ ವಿತರಣೆ ಮಾಡಿದರು. ಇದಕ್ಕೂ ಮೊದಲು ತಾಲೂಕಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ನೀಡಿ ಕೊರೋನಾ ಸೋಂಕಿತರ ರೋಗಿಗಳ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ನಂತರ ಮಾತನಾಡಿದ ಅವರು, ತಾಲೂಕಿನ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ವ್ಯಾಕ್ಸಿನ್ಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದೊರಕಿಸಿ ಪ್ರತಿಯೊಬ್ಬರಿಗೂ ವ್ಯಾಕ್ಸಿನ್ ಸಿಗುವಂತೆ ಮಾಡಬೇಕು. ಸರ್ಕಾರ ವ್ಯಾಕ್ಸಿನ್ ದೊರಕಿಸುವಲ್ಲಿ ಹೆಚ್ಚಿನ ಗಮನ ಹರಿಸಬೇಕೆಂದು ಹೇಳಿದರು. ಅಲ್ಲದೆ ಅಣ್ಣಿಗಿರಿ ಆಸ್ಪತ್ರೆಯನ್ನ ತಾಲೂಕಾ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು. ಆಸ್ಪತ್ರೆಯನ್ನ 100 ಹಾಸಿಗೆ ಉಳ್ಳ ಆಸ್ಪತ್ರೆ ಹಾಗೂ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಸೇವೆಯನ್ನ ಒದಗಿಸಬೇಕೆಂದು ಒತ್ತಾಯಿಸಿದರು. ಸರ್ಕಾರ ವಿರೋಧ ಪಕ್ಷದಲ್ಲಿ ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಈರಣ್ಣ ಗುರಿಕರ್, ಉಪಾಧ್ಯಕ್ಷ ಜಗದೀಶ್ ಗಾಣಿಗರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ 1ನೇ ವಾರ್ಡ್ ಕಸದ ತೊಟ್ಟೆಯಾಗಿ ಮಾರ್ಪಟ್ಟಿದೆ. ಕೊರೋನಾ ಮಹಾಮಾರಿಯ ನಡುವೆಯೂ ಈ ವಾರ್ಡ್ಗೆ ವಾಸನೆಯುಕ್ತ ಕಸವೇ ದೊಡ್ಡ ರೋಗವಾಗಿ ಮಾರ್ಪಟ್ಟಿದೆ. ಇಲ್ಲಿ ಅಭಿವೃದ್ಧಿ ಕೆಲಸಗಳು ಅಷ್ಟಕ್ಕಷ್ಟೇ. ರಸ್ತೆ, ವಿದ್ಯುತ್ ವ್ಯವಸ್ಥೆ, ಚರಂಡಿ ನಿರ್ವಹಣೆ ಇಲ್ಲದೆ ಇಲ್ಲಿನ ಸಾರ್ವಜನಿಕರು ಮೂಲಭೂತ ಸೌಕರ್ಯಗಳಿಲ್ಲದೆ ಜೀವನ ಸಾಗಿಸುತ್ತಿದ್ದಾರೆ. ಈ ಕುರಿತು ವಾರ್ಡ್ ಸದಸ್ಯ ಶ್ರೀಕಾಂತ್ ಸಕ್ರಣ್ಣ ಅವರನ್ನ ಪ್ರಶ್ನಿಸಿದರೆ, ಮುಂದಿನ ದಿನಗಳಲ್ಲಿ ಈ ಕುರಿತು ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಹೇಳಿದ್ದಾರೆ. ಇನ್ನಾದರೂ ಇಲ್ಲಿಯ ಸಮಸ್ಯೆ ಬಗೆಹರಿಯುತ್ತಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸರ್, ನಾವು ಈಗ ಪ್ರತಿ ಸಲ ಒಂದು ವರ್ಷದಲ್ಲಿ ಎರಡರಿಂದ ಮೂರು ಸಲ ನಾವು ತುಂಬಿಸ್ತೀವಿ ಸಿ ಸಿ ಬಿ ನೀರು. ತುಂಬಿಸಿದ್ರು ಏನಾಗ್ತಾ ಇದ್ದಾರೆ, ಇಲ್ಲಿ ಮನೆಯಲ್ಲಿದ್ದಂಥ ಕಸ, ಒಂದು ಚೀಲು, ಏನೋ ಹರಕು ವಸ್ತು ಅಂತ ತಂದು ಇಲ್ಲಿ ಕೊಲೆ ಹಾಕ್ತಾರೆ. ಶಿರಸಿಯ ಕಾರ್ಯನಿರತ ಪತ್ರಕರ್ತರಿಗೆ ನಗರದ ಟೀಂ ಪರಿವರ್ತನೆ ವತಿಯಿಂದ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ಗಳನ್ನು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸಂಘಟನೆಯ ಸದಸ್ಯ ಶಿವಪ್ರಸಾದ್ ಹೆಗಡೆ ವಿತರಿಸಿದರು. ಕಳೆದ 6-8 ತಿಂಗಳ ಹಿಂದೆ ಹಿತೇಂದ್ರ ನಾಯಕ್ ಅವರ ಸಂಪಾದಕತ್ವದಲ್ಲಿ ಹುಟ್ಟಿಕೊಂಡ ಟೀಂ ಪರಿವರ್ತನೆ ಕೋವಿಡ್ ಸಂಕಷ್ಟ ಸಮಯದಲ್ಲಿ ತೊಂದರೆಯಲ್ಲಿರುವವರಿಗೆ ಆಹಾರದ ಕಿಟ್ ವಿತರಿಸಿ ಸಹಾಯ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಗುರು ಅಡಿ, ಯಶವಂತ್ ನಾಯಕ್ ಸೇರಿದಂತೆ ಮುಂತಾದ ಪತ್ರಕರ್ತರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯಲ್ಲಿ ಸುಪ್ರಸಿದ್ಧವಾದ ನಾಗಶಾಂತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ರೆನಾಲ್ಟ್ ಕಂಪನಿಯ ಕಾರುಗಳಾದ ಡಸ್ಟರ್, ಕೈಗರ್, ಟ್ರೈವರ್ ಹಾಗೂ ಕ್ವಿಡ್ ಕಾರುಗಳ ಅಧಿಕೃತ ಮಾರಾಟಗಾರರು. ನಮ್ಮ ಅತ್ಯುತ್ತಮ ಹಾಗೂ ತ್ವರಿತ ಸೇವೆಗಾಗಿ ಶಾಖೆಗಳು ಹುಬ್ಬಳ್ಳಿ, ಬೆಳಗಾವಿ, ಸಿರ್ಸಿ, ರಾಣೆಬೆನ್ನೂರು, ಗೋಕಾಕ್ ಹಾಗೂ ಚಿಕ್ಕೋಡಿಯಲ್ಲಿ. ನಾಗಶಾಂತಿ ರೆನಾಲ್ಟ್, ವಿದ್ಯಾನಗರ, ಹುಬ್ಬಳ್ಳಿ. ಬುಕಿಂಗ್ ಆಗಿ ಸಂಪರ್ಕಿಸಿ 9632786556 9686660918. ರೆನೋ, ಪ್ಯಾಶನ್ ಫಾರ್ ಲೈಫ್. ಸದಾ ನೋಡ್ತಾ ಇರಿ ರೈತ ಧ್ವನಿ ಟಿವಿ, ಇದು ಬೆವರಿಗೊಂದು ಭರವಸೆ. ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ.